ಮುಂದಿನ ಸುದ್ದಿಯನ್ನು ನೋಡೋದಾದರೆ ದೇವಸ್ ಗುಜರಾತ್ ವಿಧಾನಸಭಾ ಚುನಾವಣೆಯು ಆಮ್ ಆದ್ಮಿ ಪಕ್ಷವನ್ನು ರಾಷ್ಟ್ರಮಟ್ಟಕ್ಕೆ ಏರಿಸಲಿದೆ ಅಂತ ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ತಿಳಿಸಿದ್ದಾರೆ ಗುಜರಾತ್ ಮತಗಳ ಮೂಲಕ ಎ ಎ ಪಿ ರಾಷ್ಟ್ರೀಯ ಪಕ್ಷ ಆಗ್ತಾ ಇದೆ ಪ್ರಥಮ ಬಾರಿಗೆ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಆಧಾರಿತ ರಾಜಕಾರಣಕ್ಕೆ ಮನ್ನಣೆ ದೊರೆಯುತ್ತದೆ ಭಾರತದ ಜನತೆಗೆ ಅಭಿನಂದನೆಗಳು ಅಂತ ಟ್ವೀಟ್ನಲ್ಲಿ ಸಿಸೋಡಿಯಾ ತಿಳಿಸಿದ್ದಾರೆ ಏನಪ್ಪ ವಿಶೇಷ ಅಂದರೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಬೇಕು ಅಂದರೆ ದೇಶದ ಯಾವುದೇ ರಾಜಕೀಯ ಪಕ್ಷ ಕನಿಷ್ಠ ಮೂರು ರಾಜ್ಯಗಳಿಂದ ಲೋಕಸಭೆಗೆ ಒಂದು ಶೇಕಡ ಎರಡರಷ್ಟು ಸ್ಥಾನವನ್ನು ಗೆದ್ದಿರಬೇಕು ಅಥವಾ ಏನು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಅಸೆಂಬ್ಲಿ ಎಲೆಕ್ಷನ್ಗೆ ಅಥವಾ ಲೋಕಸಭಾ ಚುನಾವಣೆಗೆ ಅಲ್ಲಿ ಶೇಕಡ ಆರಷ್ಟು ಮತಗಳನ್ನು ಪಡೆದಿರಬೇಕು ಸೊ ಈ ಆಗ ಆ ನಾಲ್ಕು ರಾಜ್ಯಗಳಲ್ಲಿ ಶೇಕಡ ಆರಷ್ಟು ಮತವನ್ನು ಪಡೆದಿದ್ದರೆ ಆ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಸ್ಥಾನಮಾನ ಸಿಗುತ್ತೆ ಸೊ ಈಗ ಎ ಎ ಪಿ ಈಗಾಗಲೇ ದೆಹಲಿಯಲ್ಲಿ ಅಧಿಕಾರದಲ್ಲಿದೆ ಆಪ್ ಇದರಲ್ಲಿ ಪಂಜಾಬಲ್ಲಿ ಅಧಿಕಾರದಲ್ಲಿದೆ ಗುಜರಾತಲ್ಲಿ ಶೇಕಡ ಹದಿಮೂರಷ್ಟು ಓಟನ್ನು ಪಡ್ಕೊಂಡಿದೆ ಜೊತೆಗೆ ಗೋವಾದಲ್ಲೂ ಕೂಡ ಅವರ ಎಮ್ ಎಲ್ ಎಗಳಿದ್ದಾರೆ ಸೊ ಹಾಗಾಗಿ ನಾಲ್ಕು ರಾಜ್ಯಗಳಲ್ಲಿ ಆಪ್ನ ಅಸ್ತಿತ್ವ ಇರೋದ್ರಿಂದ ಈಗ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಎ ಪಿಗೆ ಕೊಡ್ತಾ ಇದೆ ಸೊ ರಾಷ್ಟ್ರೀಯ ನಮ್ಮದು ಇನ್ನು ಮುಂದೆ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ಎ ಎ ಪಿ ಅವರು ತುಂಬ ದಿನಗಳಿಂದ ಹೇಳ್ಕೊಳ್ತಾ ಇದ್ರು ಗುಜರಾತ್ ಎಲೆಕ್ಷನ್ ಆದ ತಕ್ಷಣ ನಮ್ಮದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಸಿಗುತ್ತೆ ಸೊ ಈಗ ಕಾಂಗ್ರೆಸ್ ನಂತರ ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಯಾವುದಪ್ಪ ಅಂದರೆ ಅದು ಆಪು ಫಸ್ಟ್ ಬಿ ಜೆ ಪಿ ನೆಕ್ಸ್ಟ್ ಕಾಂಗ್ರೆಸ್ಸು ಅದಾದಮೇಲೆ ಆಪು ಸೊ ಈಗ ನೀವು ನೆಕ್ಸ್ಟ್ ಸಿ ಎಮ್ ಪಿ ಎಮ್ ಆಗಬೇಕು ಅಂತ ನಿತೀಶ್ ಕುಮಾರ್ ಓಡಾಡ್ತಿದ್ರೆ ನಿತೀಶ್ ಕುಮಾರ್ ಪಕ್ಷ ಎಲ್ಲ ಅಧಿಕಾರದಲ್ಲಿದೆ ಕೇವಲ ಬಿಹಾರಲ್ಲಿ ಮಾತ್ರ ಅದು ಆರ್ ಜೆ ಡಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ ಎಲ್ಲೂ ಇಲ್ಲ ಮತ್ತು ದಕ್ಷಿಣದಲ್ಲಿ ಸ್ಟಾಲಿನ್ನು ಸ್ಟಾಲಿನ್ ಪಕ್ಷ ಬೇಕು ಕೇವಲ ಕೆ ತಮಿಳ್ನಾಡಲ್ಲಿದೆ ತೆಲಂಗಾಣದ ಸಿ ಎಂ ಕೆ ಸಿ ಆರ್ ಚಂದ್ರಶೇಖರ್ ರಾವ್ ಅವರ ಪಕ್ಷ ಕೇವಲ ಈಗ ತೆಲಂಗಾಣದಲ್ಲಿ ಮಾತ್ರ ಇದೆ ಅವರು ಬಿ ಆರ್ ಎಸ್ ಅನ್ನು ಈಗ ಟಿ ಆರ್ ಎಸ್ ಅನ್ನ ಬಿ ಆರ್ ಎಸ್ ಅನ್ನು ಮಾಡಿ ಅವರು ಕೂಡ ನಾನು ರಾಷ್ಟ್ರೀಯ ಪಕ್ಷಕ್ಕಾಗಿ ಹೋರಾಡ್ತೇನೆ ಅನ್ನೋ ಒಂದು ಚರ್ಚೆನ ಆಗ್ತಿದೆ ಬಟ್ ಪಕ್ಷ ಸ್ಥಾಪನೆ ಮಾಡಿದ ತಕ್ಷಣ ಅದು ರಾಷ್ಟ್ರೀಯ ಪಕ್ಷ ಸ್ಥಾನಮಾನ ಸಿಗಲ್ಲ ಎ ಎ ಪಿ ಆ ನಿಟ್ಟಿನಲ್ಲಿ ಈಗ ಇಡೀ ದೇಶದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಬಿಟ್ಟರೆ ಎ ಎ ಪಿ ಈಗ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ತಾ ಇದೆ ಹಿಂದೆ ಬಿ ಎಸ್ ಪಿ ರಾಷ್ಟ್ರೀಯ ಪಕ್ಷ ಆಗಿತ್ತು ಆದರೆ ಅದರ ಸ್ಥಾನಮಾನ ಈಗ ಕಳೆದುಕೊಂಡಿದೆ ಎಲ್ಲೊಂದು ಎಲ್ಲೂ ಕೂಡ ಅಧಿಕಾರದಲ್ಲಿ ಇಲ್ಲ ಇಲ್ಲ ಹೀಗಾಗಿ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರುತ್ತೆ ಸೊ ಬಿಜೆಪಿ ಕಾಂಗ್ರೆಸ್ ನಂತರ ಈಗ ರಾಷ್ಟ್ರದಲ್ಲಿ ಯಾವ್ದಪ್ಪ ರಾಷ್ಟ್ರೀಯ ಪಕ್ಷ ಚಲಾವಣೆ ಅಂದ್ರೆ ಅದು ಎ ಎ ಪಿ ಸೊ ಮುಂದಿನ ರಾಜ್ಯಗಳ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾದ್ರೆ ಪಕ್ಷ ಇದೊಂದು ಹೆಲ್ಪ್ ಆಗ್ಬೋದು ಎ ಗೆ ಸ್ವಲ್ಪ ಬೂಸ್ಟ್ ಸಿಗ್ಬೋದು ನಮ್ದು ರಾಷ್ಟ್ರೀಯ ಪಕ್ಷ ರೀ ನಾವೇನು ಕಾಂಗ್ರೆಸ್ ಬಿಜೆಪಿ ಎರಡೇ ನಮ್ದು ರಾಷ್ಟ್ರೀಯ ಪಕ್ಷ ಅಂತ ಏನೋ ಬೌಟ್ ಅನ್ಸ್ಕೊಂಡು ಹೋಗ್ಬೋದು ಎ ಪಿ ಅವರು ಆದ್ರಿಂದ ಆ ರಾಜ್ಯಗಳಿಗೆ ಏನು ಲಾಭ ಏನಿಲ್ಲ ಇದರಲ್ಲಿ ಆ ಪ್ರಾದೇಶಿಕ ಪಕ್ಷಗಳಾದ್ರೆ ಲಾಭ ಅನ್ಸುತ್ತೆ ಕೆಲವರಿಗೆ ಕೆಲವು ರಾಜ್ಯಗಳಲ್ಲಿ ಸೊ ಈಗ ಎ ಪಿ ರಾಷ್ಟ್ರೀಯ ಪಕ್ಷ ಸ್ಥಾನವನ್ನ ಪಡ್ಕೊಳ್ತಾ ಇದೆ ನೋಡೋಣ ಇದರಿಂದ ಯಾರಿಗೇನು ಲಾಭ ಆಗುತ್ತೆ ಅಂತ